ಸ್ಪರ್ಧೆ ಮಾಡಿದ್ರೆ ಮಂಡ್ಯ ಕ್ಷೇತ್ರದಿಂದ ಮಾತ್ರ ಸ್ಪರ್ಧೆ ಮಾಡ್ತೀನಿ, ಬೇರೆ ಯಾವ ಕ್ಷೇತ್ರಕ್ಕೂ ಹೋಗಲ್ಲ ಅಂತ ಅಂಬರೀಷ್ ಪತ್ನಿ ಸುಮಲತಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದಿಚುಂಚನಗಿರಿಯಲ್ಲಿ ಕಾಲಭೈರವನಿಗೆ ಮಗ ಅಭಿಷೇಕ್ ಜೊತೆ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಮಾತನಾಡಿದ ಸುಮಲತಾ, ಬೆಂಬಲಿಗರ ಹಿತೈಷಿಗಳ ಜೊತೆ ಚರ್ಚಿಸಿ ಮುಂದಿನ ನಿರ್ಧಾರವನ್ನ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಈ ಮೂಲಕ ರಾಜಕೀಯ ಪ್ರವೇಶದ ಬಗ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ದೋಷ ನಿವಾರಣ ಅರ್ಥಂ ಅಪಮೃತ್ಯು ಕಾಲ ಮೃತ್ಯು ಕ್ಷುದ್ರ ಮೃತ್ಯು ಗೋರಕ್ಷಾಭಿವೃದ್ಧಿಯರ್ಥಂ ಧನಕನ ಗೌಸಿಗುವಾನ ಸಗಲಷ್ಟೇ. ಇನ್ನು ಸುಮಲತಾ ಅಂಬರೀಷ್ ಜೊತೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಚಿಟ್ಚಾಟ್ ಅನ್ನ ಮಾಡಿದ್ದಾರೆ, ಅದನ್ನೀಗ ನೋಡೋಣ. ಲೋಕಸಭಾ ಚುನಾವಣಾ ವ್ಯವಸ್ಥೆಯಲ್ಲಿ ಅಂಬರೀಷ್ ಪತ್ನಿ ಆದಂತಹ ಏನು ಸುಮಲತಾ ಅವರು ಇವತ್ತು ಆದಿಚುಂಚನಗಿರಿ ಕ್ಷೇತ್ರಕ್ಕೆ ಬಂದಿದ್ದಾರೆ, ಏನು ಚುನಾವಣಾ ವ್ಯವಸ್ಥೆಯಲ್ಲಿ ಅವರು ಈ ಒಂದು ಕ್ಷೇತ್ರಕ್ಕೆ ಬಂದಿರುವ ಹಿನ್ನೆಲೆ ಸಾಕಷ್ಟು ಒಂದು ಚರ್ಚೆಗಳು ಗ್ರಾಸ ಆಗಿರುವಂಥದ್ದು ಬನ್ನಿ ಆಗಿದ್ರೆ ಅವರನ್ನೇ ಮಾತಾಡ್ಸೋಣ. ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರಾ ಇಲ್ವಾ, ಮತ್ತೆ ಅವರ ಮುಂದಿನ ಹೇಗೆಲ್ಲ ನಡೆಯಿರುತ್ತೆ ಅನ್ನೋ ಬಗ್ಗೆ. ಮೇಡಮ್ ನಮಸ್ತೆ. ಮೇಡಮ್, ಮಂಡ್ಯ ಕ್ಷೇತ್ರದಿಂದ ನಿಮ್ಮ ಹೆಸರು ಸಾಕಷ್ಟು ಕೇಳಿ ಬರ್ತಾ ಇರುವಂಥದ್ದು, ಸುಮಲತಾ ಅವರು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಿಲ್ತಾರೆ ಅಂತ, ಅದು ನೀವು ನಿಲ್ತೀರಾ ಮೇಡಮ್ ಹೇಗೆ? ಈಗ ಅಭಿಮಾನಿಗಳಂತೂ ಆಸೆ ಪಡ್ತಾ ಇದ್ದಾರೆ, ಅವರ ಒತ್ತಾಯ ಇದೆ. ಅಲ್ಲಿರೋ ಲೋಕಲ್ ಪಾರ್ಟಿ ವರ್ಕರ್ಸ್ ಏನಿದ್ದಾರೆ, ಕಾಂಗ್ರೆಸ್ ಕಾರ್ಯಕರ್ತರು ಏನಿದ್ದಾರೆ, ಅವರೆಲ್ರಿಗೂ ಇದೇ ಆಸೆ ಇದೆ. ಯಾಕೆಂದರೆ ಕಾಂಗ್ರೆಸ್ ಕಡೆಯಿಂದ ಅವ್ರಿಗೊಂದು ಕ್ಯಾಂಡಿಡೇಟ್ ಬೇಕಾಗಿದೆ, ಅವ್ರಿಗೂ ಒಂದು ಐಡೆಂಟಿಟಿ ಅಸ್ತಿತ್ವ ಅನ್ನೋದು ಕಳ್ಕೊಬಾರದು. ಈ ಎಲೆಕ್ಷನಲ್ಲಿ ನಿಂತ್ಕೊಂಡ್ರೆ ಕಾಂಗ್ರೆಸ್ ಪಾರ್ಟಿನ ಒಂದು ರಿವೈವಲ್ ಆದಂಗೆ ಆಗುತ್ತೆ ಅನ್ನೋ ಆಸೆ ಅವ್ರಿಗೂ ಇದೆ. ಸೊ ಹಾಗಾಗಿ ಇದು ಅಭಿಮಾನಿಗಳು, ಕಾರ್ಯಕರ್ತರು, ಪಾರ್ಟಿ ಕಾರ್ಯಕರ್ತರು ಯಾರಿದ್ದಾರೆ ಅವರೆಲ್ಲರೂ ಸ್ವಲ್ಪ ಒತ್ತಾಯ ಇದೆ. ಮೇಡಮ್, ಈಗ ನೀವು ಮಂಡ್ಯದಿಂದ ಸ್ಪರ್ಧೆ ಮಾಡ್ತೀವಿ ಅನ್ನೋದು ಕನ್ಫರ್ಮ್ ಆಯಿತು, ಆದರೆ ಯಾವ ಪಾರ್ಟಿ ಅನ್ನೋದು ಕೂಡ ಇನ್ನೂ ಕೂಡ ಡಿಸಿಷನ್ ಆಗಿಲ್ಲ. ಹೀಗಾಗಿ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಸಾಕಷ್ಟು ಗೊಂದಲ ಇರುವಂಥದ್ದು, ಈ ಗೊಂದಲಕ್ಕೆ ಯಾವ್ದಾರು ಒಂದು ರೀತಿ ತಲೆ ಹೇಳುವ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಈಗ ಯಾವ ಪಾರ್ಟಿ ಅನ್ನೋ ಡಿಸಿಷನ್ ನನಗಿಂತ ಆ ಪಾರ್ಟಿಗಳಿಗೆ ಬಿಟ್ಟಿತ್ತು. ಯಾಕೆಂದರೆ ಇದು ಅಲೈಯನ್ಸ್ ಪಾರ್ಟಿ ಕೋಲಿಷನ್ ಎಲೆಕ್ಷನ್ ಆಗಿರೋದ್ರಿಂದ, ಸದ್ಯಕ್ಕೆ ಆ ಥರ ಇರೋದ್ರಿಂದ ಅದು ಆ ಪಾರ್ಟಿ ಡಿಸೈಡ್ ಮಾಡಬೇಕಿದೆ. ಏಕೆಂದರೆ ಅಭಿಮಾನಿಗಳ ಆಸೆ ಇದೆ, ಬಟ್ ಡಿಸಿಷನ್ನು ಆಮೇಲೆ ಸೀಟು ಯಾರು ಯಾವ ಪಕ್ಷ ಅನ್ನೋದು ನಾವು ಹೇಳೋಕ್ಕಾಗಲ್ವಲ್ಲ. ಮೇಡಮ್, ಈಗ ಸಾಕಷ್ಟು ಈಗ ಅಂಬರೀಷ್ ಅವರು ಸತ್ತಾಗ ಜೆ ಡಿ ಎಸ್ ನಾಯಕರೆಲ್ಲರೂ ಕೂಡ ಒಂದು ಮುಂದೆ ನಿಂತಿದ್ರು, ಆದರೆ ಸುಮಲತಾ ಅವರ ಹೆಸರು ಈಗ ಚುನಾವಣೆಗೆ ಚಾಲ್ತಿಗೆ ಬರ್ತಿದ್ದಾಗೆ ಇನ್ನು ಜೆ ಡಿ ಎಸ್ ಎಲ್ಲರೂ ಕೂಡ ಒಂದು ಉಲ್ಟಾ ಹೊಡಿತಿದ್ದಾರೆ, ಇದ್ರ ಬಗ್ಗೆ ಏನನ್ಸುತ್ತೆ ಮೇಡಮ್? ಇದ್ರ ಬಗ್ಗೆ ನಾನು ಹೇಳೋದಕ್ಕಿಂತ ಜನಾನೇ ಹೇಳಬೇಕು ಅಂತ ನನಗನ್ಸುತ್ತೆ. ಮೇಡಮ್, ಈಗ ಕೊನೆಯದಾಗಿ ಈಗ ಸಾಕಷ್ಟು ಮಂಡ್ಯ ಜಿಲ್ಲೆಯಲ್ಲಿ ಈಗ ಸಾಕಷ್ಟು ಜೆ ಡಿ ಎಸ್ನ ಭದ್ರಕೋಟೆ ಅಂತ ಹೇಳ್ತಿದ್ದಾರೆ, ಹಾಗಾಗಿ ನೀವೆಲ್ಲೋ ಒಂದು ಕಡೆ ಕಾಂಗ್ರೆಸ್ನಿಂದ ಟಿಕೆಟನ್ನು ಬಯಸ್ತಿದ್ದೀರಿ ಅನ್ನೋ ಕೂಡ ನಿಮ್ಮಿಂದ ಸ್ಪಷ್ಟವಾಗ್ತಿದೆ. ಹಾಗಾದ್ರೆ ನಿಮ್ಮ ನಡೆ ಏನು ಮೇಡಮ್ ಈಗ ಕಾಂಗ್ರೆಸ್ನಿಂದ ನಿಲ್ತೀರ ಅನ್ನೋದಾದರೆ, ಕಾಂಗ್ರೆಸ್ನ ಮುಖಂಡರು ಅಥವಾ ನಾಯಕರು ಯಾರು ನಿಮ್ಮನ್ನು ಸಂಪರ್ಕ ಮಾಡಿದ್ದಾರೆ? ಕೇಳಿಸ್ತಿದ್ಯಾ ನಿಮಗೆ? ಇದು ಅಂಬರೀಷ್ ಅವರು ಅಭಿಮಾನಿಗಳ ಮನಸ್ಸಲ್ಲೇ ಒಂದು ಕೋಟೆ ಮಾಡ್ಕೊಂಡಿದ್ರು ಬಿಡಿ, ಅದೇ ಸಾಕು, ಅದೇ ಸಾಕು ನಮಗೆ. ಒಟ್ಟಾರೆಯಾಗಿ ನೀವು ಸ್ಪರ್ಧೆ ಮಾಡೋದಂತ ಈ ಬಾರಿ ಚುನಾವಣೆಯಲ್ಲಿ ಖಚಿತ ಇಂಡಿಪೆಂಡೆಂಟ್ ಆಗಲಿ ಕಾಸ್ಕೊಳ್ತೀನಿ, ಹೇಳ್ತೀನಿ ನಾನು ಮುಂದೆ ಹೇಳ್ತೀನಿ ಎಲ್ಲ. ಒಟ್ಟಾರೆಯಾಗಿ ಇದಿಷ್ಟು ಏನು ಅಂಬರೀಷ್ ಅವರ ಪತ್ನಿ ಸುಮಲತಾ ಹೇಳೋ ಮಾತು, ಏನು ನಾನು ಈ ಬಾರಿ ಚುನಾವಣೆಯಲ್ಲಿ ನಿಲ್ಲಬೇಕು ಅನ್ನೋದು ಅಂಬರೀಷ್ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಒತ್ತಾಯ. ಹಾಗಾಗಿ ನಾನು ಸಾಕಷ್ಟು ಒಂದು ಗೊಂದಲದಿದ್ದೀನಿ, ಈ ಒಂದು ಗೊಂದಲವನ್ನು ನಿವಾರಣೆ ಆದ ಬಳಿಕ ನಾನು ಕೂಡ ಒಂದು ಸ್ಪಷ್ಟ ಸಂದೇಶವನ್ನು ಕೊಡ್ತೀನಿ. ಅಲ್ಲಿವರೆಗೂ ಕೂಡ ಅಭಿಮಾನಿಗಳಲ್ಲಿ ಏನು ಹೇಳ್ತಾರೆ ಅದನ್ನು ಕೇಳ್ತೀನಿ ಅನ್ನೋದು ಅವ್ರ ಮಾತು. ಮಂಡ್ಯದ ಕ್ಯಾಮರಾ ಪರ್ಸನ್ ಮಧು ಜೊತೆ ರಾಘವೇಂದ್ರ ಗಂಜಂ, ನ್ಯೂಸ್18 ಕನ್ನಡ.